ಇನ್ನು ಬಿ ಜೆ ಪಿ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಅಧ್ಯಕ್ಷರಾದಂಥವರು ಉನ್ನತ ಸ್ಥಾನಕ್ಕೆ ಇರಿದಂಥವರು ಮಗನ ಮೇಲಿನ ವ್ಯಾಮೋಹವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇತರೆ ಲಿಂಗಾಯತ ನಾಯಕರನ್ನು ಕೂಡ ಅಷ್ಟೇ ನಿಟ್ಟಿನಲ್ಲಿ ಪರಿಗಣಿಸಿದ್ರೆ ಪಕ್ಷಕ್ಕೆ ಇವತ್ತು ಈ ಮಟ್ಟದ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ವಾ ಅಂತ ನೋಡ್ರಿ ಅದರ ಬಗ್ಗೆ ಈಗ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಇದ್ದಂಥ ವಿದ್ಯಮಾನದ ಬಗ್ಗೆ ನಾ ಚರ್ಚೆ ಮಾಡಿಕೊಡೋದಿಲ್ಲ ನನ್ನ ಸಂಬಂಧ ಇಲ್ಲ ಅದು ಈಗ ಯಡ್ರೋಪುರ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಉಳಿದ ನಾಯಕನ ವಿಶ್ವಾಸ ಅಂತ ನಾಯಕ ವಿಚಾರ ಮಾಡಿ ಇಟ್ ಇಸ್ ಲೆಫ್ಟ್ ಫಾರ್ ಡೆಮ್ ಅಲ್ಲಿದ್ದಂತ ನಾಯಕನ ವಿಚಾರ ಮಾಡ್ಬೇಕು ಅದನ್ನ ಜಗದೀಶ್ ಶೆಟ್ಟರ್ ಯಾಕೆ ಅದ್ರ ಥಿಂಕಿಂಗ್ ಮಾಡಬೇಕು ಅವತ್ತಿನ ಪರಿಸ್ಥಿತಿಯಲ್ಲಿ ಅಟ್ ಲೀಸ್ಟ್ ಆ ತರದ ಒಂದು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಆಯ್ತು ಆಗಿ ಹೋಗಿದೀಗೆ ಆಗಿಲ್ಲ ಆಗಿಲ್ಲ ನಿಜ 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 ಓಕೆ ಸರಿ ಈಗ ನಿಮ್ಮ ಅಂದ್ರೆ ನಿಮ್ಮ ಒಂದು ಕಡೆಯಲ್ಲ ಅಥವಾ ನಿಮ್ಮ ಕುಟುಂಬದಿಂದ ಅಂತ ನೋಡೋದಾದ್ರೆ ಜಗದೀಶ ಅವರ ಪತ್ನಿಯನ್ನ ಅಟ್ಲೀಸ್ಟ್ ಲೋಕಸಭೆಗೆ ನಿಲ್ಸಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅಥವಾ ಟಿಕೆಟ್ ಏನಾದರೂ ಕೇಳ್ತಾ ಇದ್ದಾರ ಅಂತ ಈ ತರದ ಒಂದು ಪ್ರಶ್ನೆ ಅಂದ್ರೆ ನಾವು ಒಂದೇ ಹೇಳೋದು ನಾನು ನಮ್ಮ ಕುಟುಂಬದ ಸದಸ್ಯರು ಲೋಕಸಭಾ ಚುನಾವಣೆಗೆ ನಾವು ಯಾರು ಅರ್ಜಿ ಹಾಕಿಲ್ಲ ಮತ್ತೆ ಯಾರಿಗೂ ರಿಕ್ವೆಸ್ಟ್ ಮಾಡಿಲ್ಲ ಓಕೆ ಕಾಂಗ್ರೆಸ್ ಪಾರ್ಟಿಯವರು ನೀವು ನಿಲ್ಬೇಕು ಮತ್ತೊಬ್ಬ ನಿಲ್ಬೇಕು ಮನಿಯೂ ನಿಲ್ಬೇಕು ಅವರು ಎಂದು ನಮ್ಮ ಕೂಡ ಚರ್ಚೆ ಮಾಡಿಲ್ಲ ಈಗ ಚರ್ಚೆ ಮಾಡದೇ ಇರುವಾಗ ಅದು ಪ್ರಶ್ನೆ ಉದ್ಭವ ಕರೆಕ್ಟ್ ಕರೆಕ್ಟ್ ಸರಿ ಹಂಗಾರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭವಿಷ್ಯ ನಿಮ್ಮ ಪ್ರಕಾರ ನಿಮ್ಮ ಇಡೀ ಸುದೀರ್ಘ ರಾಜಕೀಯ ಒಂದು ಹಿನ್ನೆಲೆಯಿಂದ ನೋಡೋದಾದ್ರೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ನೋಡಿ ಈ ಗ್ಯಾರಂಟಿ ಅನುಷ್ಠಾನ ಮತ್ತೊಂದು ಸರ್ಕಾರದ ಒಂದು ನಿಲುವು ಇದ್ರಲ್ಲ ಇದರ ಮೇಲೆ ಕನಿಷ್ಠ ಹನ್ನೆರಡರಿಂದ ಹದಿನೈದು ಸ್ಥಾನ ಕಾಂಗ್ರೆಸ್ ಪಾರ್ಟಿ ಗೆಲ್ಬಹುದು ಅನ್ನುವಂಥದ್ದು ನನ್ನ ಒಂದು ತರ್ಕ ಒಂದು ಅನುಭವದ ಹಿನ್ನೆಲೆ ಹೇಳುವಂಥದ್ದು ನಾಳೆ ವಾತಾವರಣ ಹೇಗೆ ಇದಾಗ್ತದೆ ಅದ್ರ ಮೇಲೆ ಇನ್ನೂ ಹೆಚ್ಚು ಸೀಟ್ ಬರಬಹುದು ಆದ್ರೆ ಕನಿಷ್ಠ ಹನ್ನೆರಡರಿಂದ ಹದಿನೈದು ಸೀಟ್ ಬರ್ತಾವಂತೆ ನನ್ನ ಒಂದು ಅನುಭವದ ಮಾತು ಸೊ ಐ ಎನ್ ಡಿ ಐ ಒಕ್ಕೂಟ ವರ್ಕೌಟ್ ಆಗುತ್ತಾ ಅನ್ಸುತ್ತಾ ರಾಷ್ಟ್ರ ಇಲ್ಲಿ ನೋಡಿ ಇಲ್ಲಿ ಇರೋದು ಐ ಎನ್ ಡಿ ಐ ಕೂಟ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೇ ಇಲ್ಲಿ ಬೇರೆ ಪಾರ್ಟಿಯ ಒಂದು ಅಲಯನ್ಸ್ ಅವ್ರ ಸೀಟ್ ಹೆಚ್ಚಿಗೆ ಇಲ್ಲಿ ದೊಡ್ಡ ಇಲ್ಲ ಇಲ್ಲ ಇಲ್ಲಿ ಕಾಂಗ್ರೆಸ್ ಒಂದೇ ಕಾಂಗ್ರೆಸ್ ಹೌದು ರಾಷ್ಟ್ರಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಆಗ್ಬೋದು ಕೆಲವು ರಾಜ್ಯಗಳಲ್ಲಿ ಆಗದೇ ಇರಬಹುದು ಇಟ್ ಡಿಪೆಂಡ್ಸ್ ಅಪಾನ್ ದಿರ್ ಸ್ಟ್ಯಾಂಡ್ಸ್ ಮೋದಿ ಪ್ರಭಾವ ಮೋದಿ ವರ್ಚಸ್ಸು ಮೋದಿ ಅಲೆ ಇನ್ನೂ ಇದೆ ಈ ಎಲೆಕ್ಷನ್ ಅಲ್ಲೂ ಬರುತ್ತೆ ಅಂತ ಡೆಫಿನೆಟ್ಲಿ ನೋಡ್ರಿ ಮೋದಿ ಅವ್ರದ್ದು ಅವರದು ಇಮೇಜ್ ಇದೆ ಅವ್ರ ಒಂದು ನಾಯಕತ್ವದ ಒಂದು ಅಟ್ರಾಕ್ಷನ್ ಇದೆ ಅದ್ರ ಪ್ರಶ್ನೆನೇ ಇಲ್ಲ ಹೀಗಾಗಿ ಅದನ್ನು ಕೌಂಟರ್ ಮಾಡುವಂಥದ್ದು ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಕೌಂಟರ್ ಮಾಡಬಹುದು ಕರೆಕ್ಟ್ ಸೊ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಒಂದು ಸೂಕ್ತ ಅಭ್ಯರ್ಥಿ ಅಂತಂದ್ರೆ ಯಾರಾಗಬಹುದು ಯಾರು ಆಗ್ತಾರೆ ಈ ತರದ ಒಂದು ಒಂದು ಹತ್ತು ಜನರ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಒಂದು ಸರ್ವೇನೂ ಆಗ್ತದೆ ಕಾಂಗ್ರೆಸ್ ಪಾರ್ಟಿಯಿಂದ ಸರ್ವೆ ಆದಮೇಲೆ ಅದು ಯಾವ ರೀತಿ ಆಗ್ತದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನನಗೆ ಸಲಹೆ ಕೇಳಿದ್ರೆ ಯಾರು ಉತ್ತಮ ಅಭ್ಯರ್ಥಿ ಆಗ್ಬೋದು ಯಾರು ಗೆಲ್ಬಹುದು ಅನ್ನುವಂಥ ಅಭಿಪ್ರಾಯ ನಾನು ಕೊಡ್ತೇನೆ ಪಕ್ಷದ ವೇದಿಕೆಯಲ್ಲಿ ಕೊಡ್ತೇನೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ